ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ 360 ಡಿಗ್ರಿ ಪ್ರೊಟೆಕ್ಟಿವ್ ಕೇಸಸ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಕವರ್ನ ನಿಮಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಗಿವ್ ಅವೇ ರೂಲ್ಸ್ನ ಫಾಲೋ ಮಾಡಿ. ನಾನು ಈ ವಿಡಿಯೋದಲ್ಲಿ ಗಿವ್ ಅವೇ ರೂಲ್ಸ್ನ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಮತ್ತು ಹಲವಾರು ಅನ್ಬಾಕ್ಸಿಂಗ್ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ, ಹಾಗೂ ಪ್ರತಿಯೊಂದು ವಿಡಿಯೋದಲ್ಲೂ ಗಿವ್ ಅವೇ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಯಾವ ಕವರ್ ಅಂತ ನೋಡೋಣ. ಮೊದಲಿಗೆ J210 ಮಾಡೆಲ್ನ ಈ 360 ಡಿಗ್ರಿ ಪ್ರೊಟೆಕ್ಟಿವ್ ಕವರ್ ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರುತ್ತೆ. ಫೋನಿಗೆ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಯಾವುದಂತ. ಇದು J7 Prime, ಸ್ಯಾಮ್ಸಂಗ್ J7 ಪ್ರೈಮ್ನ 360 ಡಿಗ್ರಿ ಪ್ರೊಟೆಕ್ಟಿವ್ ಕವರ್. ಇದು ಸಹ ರೆಡ್ ಆ್ಯಂಡ್ ಬ್ಲ್ಯಾಕಲ್ಲೇ ಸಿಗುತ್ತೆ ನಿಮಗೆ. ನಾನು ಈ ಕವರ್ನ ನಿಮಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಚಾನಲ್ಲು ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇದು ಬಂದುಬಿಟ್ಟು ರೆಡ್ಮಿ Note 4 ಬ್ಯಾಕ್ ಕೇಸ್. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಶಾಪಲ್ಲಿ ತಗೊಳ್ಳೋಕ್ಕೆ ಹೋದರೆ 200 to 300 ಚಾರ್ಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಮಾಡ್ತಾರೆ ಕೂಡ. ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಕೇಸಸ್ನ ತೋರಿಸ್ತಾ ಇದ್ದೀನಿ ಅಷ್ಟನ್ನು ಗಿವ್ ಅವೇ ಮಾಡ್ತೀನಿ. ಒಳ್ಳೆ ಒಳ್ಳೆ ಗಿವ್ ಅವೇನ ಮಾಡ್ತಾ ಇರ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಗಿವ್ ಅವೇ ರೂಲ್ಸ್, ಮತ್ತೇನಿಲ್ಲ. ಪಾರ್ಟಿಸಿಪೇಟ್ ಮಾಡಿದ್ದವರಿಗೆ ಈ ಪ್ರೊಟೆಕ್ಟಿವ್ ಕೇಸ್ನ ತಲುಪಿಸೋ ಜವಾಬ್ದಾರಿ ನಂದು, ಖಂಡಿತ ತಲುಪಿಸ್ತೀನಿ. ಇದು ಬಂದುಬಿಟ್ಟು Oppo A6 Plus ಬ್ಯಾಕ್ ಕವರ್. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಬೇಕು. ಇನ್ನು ಹಲವಾರು ವಿಡಿಯೋನ ಮಾಡ್ತಾ ಇರ್ತೀನಿ. ಧನ್ಯವಾದ.